Hey guys, welcome to Vedant Patashale. ಇದು ನಮ್ಮ ಪಿಸಿ ಮಾಡೆಲ್ ಪೇಪರ್ಗೆ ಸಂಬಂಧಿಸಿದಂತಹ ನಾಲ್ಕನೇ ಪೇಪರ್ ಆಗಿದೆ, ಹಾಗೆ ಮೂರನೇ ಸೆಷನ್ ಆಗಿದೆ. ನಿನ್ನೆ ರಾತ್ರಿ 10 ಗಂಟೆಗೆ ಪಾರ್ಟ್ 1 ಅನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಸಂಜೆ 4 ಗಂಟೆಗೆ ಪಾರ್ಟ್ 2 ಸೆಷನ್ ಅನ್ನು ಅಪ್ಲೋಡ್ ಮಾಡಿದ್ದೆ. ಈಗ ರಾತ್ರಿ 10 ಗಂಟೆಗೆ ಈ ಮೂರನೇ ಭಾಗವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಉಳಿದಿರುವಂತಹ 40 ಪ್ರಶ್ನೆಗಳನ್ನ ಈ ಸೆಷನ್ ಅಲ್ಲಿ ನೋಡ್ತಾ ಹೋಗೋಣ. ಈ ರೀತಿಯಲ್ಲಿ ಪ್ರತಿ ಶನಿವಾರ ಹಾಗೆ ಭಾನುವಾರ ರಾತ್ರಿ 10 ಗಂಟೆಗೆ ಪಿಸಿಗೆ ಸಂಬಂಧಿಸಿದ ಮಾಡೆಲ್ ಪೇಪರ್ ಅನ್ನು ತಗೊಂಡ್ಬಂದು ನಮ್ಮ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಆರ್ ಫಾಲೋಯಿಂಗ್ ಅವರ್ ಸೆಷನ್ಸ್. ಒಂದ್ ವೇಳೆ ನೀವೇನಾದ್ರೂ ನಮ್ಮ ಹಿಂದಿನ ಸೆಷನ್ಸ್ ಅನ್ನ ನೋಡಿಲ್ಲ ಅಂತಿದ್ದಲ್ಲಿ ಐ ಅಂತ ಮೆಸೇಜ್ ಪಾಪ್ಅಪ್ ಆಗ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿ ತಪ್ಪದೆ ವಾಚ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ನಾನು ಪ್ರತಿಯೊಂದು ಸೆಷನ್ಸ್ ಏನೇನು ಅಪ್ಲೋಡ್ ಮಾಡ್ತೀನಿ ಅದೆಲ್ಲವೂ ಕೂಡ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆಯ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿ ನಾನು ಒಂದು ಪಿಸಿಗೆ ಸಂಬಂಧಿಸಿದ ಮಾಕ್ ಟೆಸ್ಟ್ ಒಂದನ್ನು ಲಾಂಚ್ ಮಾಡಿದ್ದೀನಿ. ಇದರಲ್ಲಿ ಒಟ್ಟು 84 ಮಾಕ್ ಟೆಸ್ಟ್ ಇದೆ. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ. ಹಾಗೆ ಪೂರ್ತಿ ವಿವರಣೆಯನ್ನು ಕೂಡ ನೀವು ಇದರಲ್ಲಿ ನೋಡಬಹುದು. ಹಾಗೆ ಇದೊಂದು ಪ್ಯಾನ್ ಇಂಡಿಯಾ ಮಾಕ್ ಟೆಸ್ಟ್ ಆಗಿದೆ. ಇದಕ್ಕೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ ಒಟ್ಟು 4 ಫೋಲ್ಡರ್ಸ್ ಅಲ್ಲಿ ನಾನು ನಿಮಗೆ ಟೆಸ್ಟ್ ಅನ್ನು ಪ್ರೊವೈಡ್ ಮಾಡಿದ್ದೀನಿ. ಚಾಪ್ಟರ್ ವೈಸ್ ಇದೆ, ಸಬ್ಜೆಕ್ಟ್ ವೈಸ್ ಇದೆ, ಫುಲ್ ಲೆಂತ್ ಪೇಪರ್ ಇದೆ, ಹಾಗೆ ಪ್ರೀವಿಯಸ್ ಇಯರ್ ನ ಪೇಪರ್ಸ್ ಇದೆ. ಈ ರೀತಿಯಲ್ಲಿ ನಿಮ್ಮ ಪರೀಕ್ಷೆಗೆ ನಿಮ್ಮನ್ನು ಇನ್ನಷ್ಟು ಉತ್ತಮವಾಗಿ ತಯಾರು ಮಾಡೋದಕ್ಕೆ ಒಂದು ಮಾಕ್ ಟೆಸ್ಟ್ ಅನ್ನ ತಗೊಂಡ್ ಬಂದಿದ್ದೀನಿ. ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ನೀಡಿದೆ ಅಂತದಲ್ಲಿ ನೀವು ಓದ್ಕೊಳ್ಬಹುದು. ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮಾಕ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ಸ್ ಮೇಲ್ಗಡೆ ಓಡ್ತಾ ಇರುತ್ತೆ, ನೀವು ನೋಡಬಹುದು. ಟೈಮ್ ಅನ್ನೋ ಹತ್ರ ಇಲ್ಲಿ ಟೈಮ್ ಓಡ್ತಾ ಇದೆ ಅಲ್ವಾ. ಅದಾದ್ಮೇಲೆ ಇಲ್ಲಿ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ತೋರಿಸುತ್ತೆ. ಪೂರ್ತಿ ನೀವು ಟೆಸ್ಟ್ ಎಲ್ಲ ತಗೊಂಡಿದ್ದಾದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಪೂರ್ತಿ ಅನಾಲಿಸಿಸ್ ನ ಕೂಡ ನೀವಿಲ್ಲಿ ನೋಡಬಹುದಿದೆ. ಎಷ್ಟು ಪ್ರಶ್ನೆಗಳು ಕೊಟ್ಟಿದ್ರು, ನೀವೆಷ್ಟು ಆನ್ಸರ್ ಮಾಡಿದಿರಾ, ಈ ಮಾಕ್ ಟೆಸ್ಟ್ ಅನ್ನ ಎಷ್ಟು ಜನ ತಗೊಂಡಿದ್ದಾರೆ, ಅದರಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು, ಈ ಎಲ್ಲಾ ಮಾಹಿತಿಯನ್ನ ನೀವು ನೋಡಬಹುದು. ಹಾಗೆ ಡೀಟೇಲ್ಡ್ ಸೊಲ್ಯೂಷನ್ಸ್ ಹೇಗೆ ನೋಡಬಹುದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ವ್ಯೂ ಸೊಲ್ಯೂಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದ ಹಾಗೆ ಡೀಟೇಲ್ಡ್ ಸೊಲ್ಯೂಷನ್ ಅನ್ನು ನೋಡಬಹುದು. ಇಲ್ಲಿ ರೀ ಅಟೆಂಪ್ಟ್ ಕ್ವೆಶ್ಚನ್ಸ್ ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡ್ತಿದ್ದ ಹಾಗೆ ಒಂದು ಮಾಕ್ ಟೆಸ್ಟ್ ಅನ್ನ ಎಷ್ಟು ಸರ್ತಿ ಬೇಕಾದ್ರೂ ತಗೊಳ್ಬಹುದಾಗಿದೆ. ಸೊ ಈ ರೀತಿಯಲ್ಲಿ ಒಂದು ಮಾಕ್ ಟೆಸ್ಟ್ ಅನ್ನ ನಮ್ಮ ವೇದಾಂತ್ ಪಾಠಶಾಲೆಯ ಸಬ್ಸ್ಕ್ರೈಬರ್ಸ್ಗೆ ಅಂತ 15% ಡಿಸ್ಕೌಂಟ್ ಅಲ್ಲಿ ನಾನು ತಗೊಂಡ್ ಬಂದಿದ್ದೀನಿ. ನೀವು ಕೂಡ ಈ ಮಾಕ್ ಟೆಸ್ಟ್ ಅನ್ನ ತಗೊಳ್ಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿಯವರೆಗೂ 59 ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ಈಗ 60ನೇ ಪ್ರಶ್ನೆಯಿಂದ ಪ್ರಾರಂಭ ಮಾಡೋಣ. ಈ ಸೆಷನ್ ಅಲ್ಲಿ ಪೂರ್ತಿ 100 ಕ್ವೆಶ್ಚನ್ಸ್ ವರ್ಗೂ ಕೂಡ ಸಾಲ್ವ್ ಮಾಡೋಣ. 60ನೇ ಪ್ರಶ್ನೆ ಹೀಗಿದೆ. ಹೂ ಸೆಡ್ ಹೆವಿ ಇಂಡಸ್ಟ್ರಿ ಈಸ್ ಅ ಸಿನಾನಿಮ್ ಆಫ್ ಡೆವಲಪ್ಮೆಂಟ್? ಹೆವಿ ಇಂಡಸ್ಟ್ರಿ ಅನ್ನುವಂಥದ್ದು ಅಭಿವೃದ್ಧಿಯ ಸಮಾನಾರ್ಥಕ ಅಥವಾ ಸಮನಾಗಿದೆ ಅಂತ ಯಾರು ಹೇಳಿದ್ದು? ಆಪ್ಷನ್ಸ್ ಹೀಗಿದೆ: ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪ್ರೊಫೆಸರ್ ಮಹಾಲ್ ನೋಬಿಸ್, ವೈದ್ಯರಾದಂತಹ ಭೀಮರಾವ್ ಅಂಬೇಡ್ಕರ್ ಅವರು. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರೂರವರು ಹೆವಿ ಇಂಡಸ್ಟ್ರಿ ಈಸ್ ಅ ಸಿನಾನಿಮ್ ಆಫ್ ಡೆವಲಪ್ಮೆಂಟ್, ಹೆವಿ ಇಂಡಸ್ಟ್ರಿ ಅಭಿವೃದ್ಧಿಯ ಒಂದು ಸಮನಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದು. 61ನೇ ಪ್ರಶ್ನೆ: ದ ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್ ಈಸ್ ಲೊಕೇಟೆಡ್ ಇನ್? ಮಹಾನ್ ವಿಕ್ಟೋರಿಯಾ ಮರುಭೂಮಿ ಯಾವ ಸ್ಥಳದಲ್ಲಿದೆ? ಆಪ್ಷನ್ಸ್ ಹೀಗಿದೆ: ಕೆನಡಾ, ವೆಸ್ಟ್ ಆಫ್ರಿಕಾ, ಆಸ್ಟ್ರೇಲಿಯಾ, ನಾರ್ತ್ ಅಮೆರಿಕಾ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ಆಸ್ಟ್ರೇಲಿಯಾ. ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಲ್ಲಿದೆ. 62ನೇ ಪ್ರಶ್ನೆ: ದ ಲ್ಯೂಮಿನಸ್ ಕಲರ್ಡ್ ರಿಂಗ್ ಸರೌಂಡೆಡ್ ದ ಸನ್ ಈಸ್ ಕಾಲ್ಡ್ ಆಸ್? ಸೂರ್ಯನನ್ನ ಸುತ್ತುವರೆದಿರುವಂತಹ ಹೊಳೆಯುವ ಬಣ್ಣದ ಉಂಗುರವನ್ನ ಹೀಗೂ ಕೂಡ ಕರೀತಾರೆ, ಏನಂತಾರೆ? ಆಪ್ಷನ್ಸ್ ಹೀಗಿದೆ ನೋಡಿ: ನೆಬುಲಾ ಅಂದ್ರೆ ನಿಹಾರಿಕೆ, ಕಾಮೆಟ್, ಆಸ್ಟ್ರಾಯ್ಡ್ ಅಂದ್ರೆ ಕ್ಷುದ್ರ ಗ್ರಹ, ಕೊರೋನಾ. ಕೊರೋನಾ, ಈ ಪ್ರಶ್ನೆಗೆ ಉತ್ತರ ಕೊರೋನಾ. ಕೊರೋನಾ ಡಿಸೀಸ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಲ್ಯೂಮಿನಸ್ ಕಲರ್ಡ್ ರಿಂಗ್ ಸರೌಂಡಿಂಗ್ ದ ಸನ್, ಸೂರ್ಯನ ಸುತ್ತುವರೆದಿರುವಂತಹ ಹೊಳೆಯುವ ಬಣ್ಣದ ಉಂಗುರದ ಬಗ್ಗೆ ಮಾತಾಡ್ತಾ ಇರೋದು, ಅದನ್ನ ಕೊರೋನಾ ಅಂತ ಕರೀತಾರೆ. 63ನೇ ಪ್ರಶ್ನೆ: ದ ಮೇನ್ ವೆಜಿಟೇಷನ್ ಆಫ್ ದ ಸ್ಟೀಪಿ ಟೈಪ್ ಕ್ಲೈಮೆಟಿಕ್ ರೀಜನ್ ಈಸ್ ಕಾಲ್ಡ್ ಆಸ್? ಹುಲ್ಲುಗಾವಲು ಪ್ರಕಾರದ ಹವಾಮಾನ ಪ್ರದೇಶಗಳ ಮುಖ್ಯ ಸಸ್ಯ ವರ್ಗವನ್ನ ಹೀಗೂ ಕೂಡ ಕರೀತಾರೆ. ಆಪ್ಷನ್ಸ್ ಹೀಗಿದೆ ನೋಡಿ: ಎವರ್ಗ್ರೀನ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ ಕಾಡುಗಳು, ಎವರ್ಗ್ರೀನ್ ಡೆಸಿಡ್ಯೂಸ್ ಫಾರೆಸ್ಟ್, ನಿತ್ಯ ಹರಿದ್ವರ್ಣ
ಪತನಶೀಲ ಕಾಡುಗಳು ಲಾರ್ಜ್ ಗ್ರಾಸ್ಲ್ಯಾಂಡ್ಸ್ ದೊಡ್ಡ ಹುಲ್ಲುಗಾವಲುಗಳು ಕಾನ್ಫ್ಯೂರಿಯಸ್ ಫಾರೆಸ್ಟ್ ಕಾನ್ಫ್ಯೂರಿಯಸ್ ಕಾಡುಗಳು ಸ್ಟೀಪಿ ಟೈಪ್ ಕ್ಲೈಮೆಟಿಕ್ ರೀಜನ್ ಅನ್ನ ಗ್ರಾಸ್ ಲ್ಯಾಂಡ್ ಅದು ಲಾರ್ಜ್ ಗ್ರಾಸ್ ಲ್ಯಾಂಡ್ಸ್ ಅಂತ ಕರೀತಾರೆ ದೊಡ್ಡ ಹುಲ್ಲುಗಾವಲುಗಳು 64ನೇ ಪ್ರಶ್ನೆ ಗರಂಪಾಣಿ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಅಟ್ ಗರಂಪಾಣಿ ಅಭಯಾರಣ್ಯ ಯಾವ ಸ್ಥಳದಲ್ಲಿದೆ ಆಪ್ಷನ್ಸ್ ಹೀಗಿದೆ ಗುಜರಾತ್ ಅಸ್ಸಾಂ ನಾಗಾಲ್ಯಾಂಡ್ ಸಿಕ್ಕಿಂ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಅಸ್ಸಾಂ 65ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಫೋಕ್ ಡಾನ್ಸ್ ಫಾರ್ಮ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಗುಜರಾತ್ ಈ ಕೆಳಗಿನ ಯಾವ ಜಾನಪದ ನೃತ್ಯ ಪ್ರಕಾರಗಳು ಗುಜರಾತ್ಗೆ ಸಂಬಂಧಿಸಿದೆ ಆಪ್ಷನ್ಸ್ ಹೀಗಿದೆ ನೌಟಂಕಿ ಗರ್ಬಾ ಕಥಕ್ಕಳಿ ಭಾಂಗ್ಡಾ ನೌಟಂಕಿ ಅನ್ನುವಂಥದ್ದು ಉತ್ತರ ಪ್ರದೇಶ ಮಧ್ಯಪ್ರದೇಶ ಹರಿಯಾಣ ಹಾಗೆ ಬಿಹಾರ್ ಇವುಗಳಿಗೆ ರಾಜಸ್ಥಾನ ಕೂಡ ಇವುಗಳಿಗೆ ಸಂಬಂಧಿಸಿದಂತೂ ಒಂದು ಫೋಕ್ ಡ್ಯಾನ್ಸ್ ಫಾರ್ಮ್ ಆಗಿದೆ ಕಥಕ್ಕಳಿ ಈ ಡ್ಯಾನ್ಸ್ ಫಾರ್ಮ್ ಸಂಬಂಧಿಸಿರುವಂಥದ್ದು ಕೇರಳ ಭಾಂಗ್ಡಾ ಇದು ಸಂಬಂಧಿಸಿರುವಂಥದ್ದು ಪಂಜಾಬಿಗೆ ಅಲ್ಲಿಗೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ನಲ್ಲಿ ನಾವು ಹೇಳಬಹುದು ಗರ್ಬಾ ಇದು ಗುಜರಾತಿಗೆ ಸಂಬಂಧಿಸಿದಂತಹ ಡ್ಯಾನ್ಸ್ ಫಾರ್ಮ್ ಆಗಿದೆ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಗರ್ಬಾ ಮುಂದಿನ ಪ್ರಶ್ನೆ ದ ಬುಕ್ ಆಫ್ ಪಾರ್ಸೀಸ್ ಈಸ್ ಪಾರ್ಸಿಗಳ ಪುಸ್ತಕ ಇದು ಯಾರಿಗೆ ಸಂಬಂಧಿಸಿದ ಆಪ್ಷನ್ಸ್ ಹೀಗಿದೆ ತೋರ್ಹಾ ಬೈಬಲ್ ಝೆನ್ ಅವೆಸ್ಥಾ ಗೀತಾ ಇದು ಸಂಬಂಧಿಸಿರುವಂತದ್ದು ಆಪ್ಷನ್ ಸಿ ಝೆನ್ ಅವೆಸ್ಥಾ ಇದನ್ನ ಹೋಲಿ ಬುಕ್ ಆಫ್ ಪಾರ್ಸಿ ಅಂತ ಕೂಡ ಕರೀತಾರೆ ಅಂದ್ರೆ ಪಾರ್ಸಿಗಳ ಪವಿತ್ರ ಪುಸ್ತಕ ಅಂತ ಅರ್ಥ 67ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ಡಾನ್ಸಸ್ ಈಸ್ ಅ ಸೋಲೋ ಡಾನ್ಸ್ ಈ ಕೆಳಗಿನ ಯಾವ ನೃತ್ಯಗಳು ಏಕವ್ಯಕ್ತಿ ಮಾಡುವಂತ ನೃತ್ಯವಾಗಿದೆ ಮೊದಲನೇ ಆಪ್ಷನ್ ಹೀಗಿದೆ ಒಟ್ಟಾಂ ತುಳಲ್ ಎರಡನೇ ಆಪ್ಷನ್ ಕುಚುಪುಡಿ ಮೂರನೇ ಆಪ್ಷನ್ ಯಕ್ಷಗಾನ ನಾಲ್ಕನೇ ಆಪ್ಷನ್ ಒಡಿಸ್ಸಿ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಒಟ್ಟಾನ್ ತುಳಲ್ 68ನೇ ಪ್ರಶ್ನೆ ದ ಹೆಡ್ ಕ್ವಾರ್ಟರ್ಸ್ ಆಫ್ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಅಕಾಡೆಮಿಯ ಪ್ರಧಾನ ಕಚೇರಿ ಯಾವ ಸ್ಥಳದಲ್ಲಿದೆ ಆಪ್ಷನ್ಸ್ ಮುಂಬೈ ಚೆನ್ನೈ ನವದೆಹಲಿ ಕೋಲ್ಕತ್ತಾ ಈ ಪ್ರಶ್ನೆಗೆ ಉತ್ತರ ನವದೆಹಲಿ ಆಪ್ಷನ್ ಸಿ ಇದನ್ನ 1954ನೇ ಇಸ್ವಿಯ 12ನೇ ಮಾರ್ಚ್ ಈ ತಾರೀಖಿನಂದು ಸ್ಥಾಪಿಸಲಾಯಿತು ನಮ್ಮ ಭಾರತದ ಭಾಷೆಗಳ ಒಂದು ಸಾಹಿತ್ಯ ಅಥವಾ ಲಿಟ್ರೇಚರ್ನ ಪ್ರಮೋಟ್ ಮಾಡೋದಕ್ಕೆ ಈ ಆರ್ಗನೈಸೇಷನ್ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅರವತ್ತೊಂಬತ್ತನೇ ಪ್ರಶ್ನೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಲೊಕೇಶನ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಲಜಿ ರಾಷ್ಟ್ರೀಯ ಜಲವಿಜ್ಞಾನ ಸಂಸ್ಥೆಯ ಸರಿಯಾದ ಸ್ಥಳ ಖಚಿತವಾದಂತಹ ಸ್ಥಳ ಯಾವುದು ಆಪ್ಷನ್ಸ್ ಹೀಗಿದೆ ಗೋವಾ ಮುಂಬೈ ರೋರ್ಕಿ ಹರಿದ್ವಾರ್ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ರೋರ್ಕಿ ಇದನ್ನ 1978ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಡಿಪಾರ್ಟ್ಮೆಂಟ್ ಆಫ್ ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರಿಜುವಿನೇಷನ್ ಹಾಗೆ ಗವರ್ಮೆಂಟ್ ಆಫ್ ಇಂಡಿಯಾ ಇವರುಗಳ ಸಹಾಯದಿಂದ ರೂರ್ಕಿ ಇಲ್ಲಿ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರೋಲಜಿ NIH ಇದನ್ನ ಸ್ಥಾಪನೆ ಮಾಡಲಾಗಿದೆ 70ನೇ ಪ್ರಶ್ನೆ ಇನ್ ವಿಚ್ ಇಯರ್ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇನ್ ಏಷ್ಯಾ ವಾಸ್ ಸೆಟ್ಅಪ್ ಅಟ್ ಶಿವನ ಸಮುದ್ರ ಫಾಲ್ಸ್ ಇನ್ ಕರ್ನಾಟಕ ಕರ್ನಾಟಕದ ಶಿವನ ಸಮುದ್ರ ಜಲಪಾತದಲ್ಲಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ನಿರ್ಮಾಣವಾದಂತಹ ಜಲವಿದ್ಯುತ್ ಕೇಂದ್ರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ಸ್ ಹೀಗಿದೆ 1900 1902 1904 1906 ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ 1902 ಮಂಡ್ಯ ಜಿಲ್ಲೆಯಲ್ಲಿ ಇರುವಂತಹ ಶಿವನ ಸಮುದ್ರ ಫಾಲ್ಸ್ ಏನಿದೆ ಅಲ್ಲಿ ಇಡೀ ನಮ್ಮ ಏಷ್ಯಾದಲ್ಲಿನೇ ಮೊದಲ ಬಾರಿಗೆ ಈ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಜಲವಿದ್ಯುತ್ ಕೇಂದ್ರವನ್ನ 1902 ಸ್ಥಾಪನೆ ಮಾಡಿದ್ರು 71ನೇ ಪ್ರಶ್ನೆ ವಿಚ್ ಮೂವಿ ಓನ್ ದ ಫೋರ್ ಹಾಲಿವುಡ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಫಿಲಂ ಅವಾರ್ಡ್ಸ್ 2023 ಯಾವ ಚಲನಚಿತ್ರವು ನಾಲ್ಕು ಹಾಲಿವುಡ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಫಿಲಂ ಅವಾರ್ಡ್ಸ್ ಅನ್ನು ಗೆದ್ದಿದೆ ಅದು 2023 ಆಪ್ಷನ್ಸ್ ಹೀಗಿದೆ RRR 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 ಆಪ್ಷನ್ ಬಿ ರಾಮಸೇತು ಆಪ್ಷನ್ ಸಿ ಸಲ್ಯೂಟ್
ಆಪ್ಷನ್ ಡಿ ವಿಕಿಂಗ್ ಉಲ್ಫ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಆರ್ 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 ತ್ರಿಬಲ್ ಆರ್. ಇದು ಆರನೇ ಹಾಲಿವುಡ್ ಕ್ರಿಟಿಕ್ಸ್ ಅಸೋಸಿಯೇಷನ್ ಫಿಲಂ ಅವಾರ್ಡ್ಸ್ ಆಗಿದೆ. ಇದು ಫೆಬ್ರವರಿ 24 2023 ಇಸ್ವಿಯಲ್ಲಿ ಬೆವರ್ಲಿ ಹಿಲ್ಸ್ ಈ ಒಂದು ಸ್ಥಳದಲ್ಲಿ ನಡೆದಂತಹ ಅವಾರ್ಡ್ ಫಂಕ್ಷನ್ ಆಗಿದೆ. ನಾಮಿನೇಷನ್ಸ್ ಎಲ್ಲ 2022 ಇಸ್ವಿಯಲ್ಲಿ ಯೂಟ್ಯೂಬ್ ಚಾನೆಲ್ಸ್ ನ ಹಾಗೆ ಆಪ್ ನ ಮುಖಾಂತರ ನಾಮಿನೇಷನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ರು. ವೋಟಿಂಗ್ಸ್ ನ ಮೂಲಕ ಈ ಅವಾರ್ಡ್ಸ್ ಅನ್ನ ಕೊಡಲಾಗಿದೆ. ಹಾಗೆ ಇಲ್ಲಿ ಬೆಸ್ಟ್ ಫಿಲಂ ಅನ್ನುವಂತಹ ಒಂದು ಅವಾರ್ಡ್ಗೆ ನಮ್ಮ ಭಾರತದ ನಮ್ಮ ಸೌತ್ ಇಂಡಿಯಾ ಮೂವಿ ಆದಂತಹ ಆರ್ 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 ತ್ರಿಬಲ್ ಆರ್ ಇದಕ್ಕೆ ಈ ಅವಾರ್ಡ್ ದೊರೆತಿದೆ. 72ನೇ ಪ್ರಶ್ನೆ, ಇನ್ ವಿಚ್ ಸ್ಟೇಟ್ ಡಿಡ್ ದ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಸ್ಕವರ್ 1,003-year-old ಬುದ್ಧಿಸ್ಟ್ ಸ್ತೂಪ. ಭಾರತೀಯ ಪುರಾತತ್ವ ಇಲಾಖೆಯು 1,300 ವರ್ಷಗಳಷ್ಟು ಹಳೆಯದಾದಂತಹ ಬೌದ್ಧ ಸ್ತೂಪವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿದಿದೆ? ಆಪ್ಷನ್ಸ್ ಹೀಗಿದೆ, ಅಸ್ಸಾಂ, ಗೋವಾ, ಒಡಿಸ್ಸಾ, ಕೇರಳ. ಈ ಪ್ರಶ್ನೆಗೆ ಉತ್ತರ ಒಡಿಸ್ಸಾ. 73ನೇ ಪ್ರಶ್ನೆ, ವಿಚ್ ಕಂಟ್ರಿ ಅಂಡ್ ದ ಯುಎಸ್ ಆರ್ ಹೋಲ್ಡಿಂಗ್ ದ ಲಾರ್ಜೆಸ್ಟ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್ ಇನ್ 5 years, ವಿಚ್ ಇಸ್ ಕಾಲ್ಡ್ ಆಸ್ ಫ್ರೀಡಮ್ ಶೀಲ್ಡ್ ಅಂಡ್ ವಾರಿಯರ್ ಶೀಲ್ಡ್. ಯಾವ ದೇಶ ಯುಎಸ್ ನ ಜೊತೆಯಲ್ಲಿ 5 ವರ್ಷಗಳಲ್ಲಿ ಫ್ರೀಡಮ್ ಶೀಲ್ಡ್ ಹಾಗೆ ವಾರಿಯರ್ ಶೀಲ್ಡ್ ಅನ್ನುವಂತಹ ಜಂಟಿ ಮಿಲಿಟರಿ ವ್ಯಾಯಾಮಗಳನ್ನ ನಡೆಸುತ್ತಿದೆ? ಆಪ್ಷನ್ಸ್ ಹೀಗಿದೆ, ಸೌತ್ ಕೊರಿಯಾ, ಸೌತ್ ಆಫ್ರಿಕಾ, ಸೌತ್ ಸೂಡನ್, ಶ್ರೀಲಂಕಾ. ಸೌತ್ ಕೊರಿಯಾ ಏನಿದೆ ಇದು ಫ್ರೀಡಮ್ ಶೀಲ್ಡ್ ಹಾಗೆ ವಾರಿಯರ್ ಶೀಲ್ಡ್ ಅನ್ನುವಂತಹ ಜಂಟಿ ಮಿಲಿಟರಿ ವ್ಯಾಯಾಮವನ್ನ ಯುಎಸ್ನ ಯುನೈಟೆಡ್ ಸ್ಟೇಟ್ಸ್ ನ ಜೊತೆಯಲ್ಲಿ ನಡೆಸ್ತಾ ಇದೆ 5 ವರ್ಷಗಳಿಂದ. 74ನೇ ಪ್ರಶ್ನೆ, ಆಫ್ಟರ್ ಹೌ ಮೆನಿ ಇಯರ್ಸ್ ಡಿಡ್ ಕರ್ನಾಟಕ ಬೆಟ್ ಮೇಘಾಲಯ ದಟ್ ಈಸ್ 3-2 ಕ್ಲಿಂಚ್ ದಿ ಸಂತೋಷ್ ಟ್ರೋಫಿ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್. ಎಷ್ಟು ವರ್ಷಗಳ ನಂತರ ಕರ್ನಾಟಕವು ಮೇಘಾಲಯವನ್ನು 3-2 ಗೋಲ್ಗಳಿಂದ ಸೋಲಿಸಿ ಸಂತೋಷ್ ಟ್ರೋಫಿಯ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಿತು? ಈ ಪ್ರಶ್ನೆಗೆ ಉತ್ತರ 54. ಪೂರ್ತಿ 54 ವರ್ಷಗಳ ನಂತರ ನಮ್ಮ ಭಾರತ ಮೇಘಾಲಯದ ವಿರುದ್ಧ ಆಟಾಡಿ ಅದನ್ನ ಸೋಲಿಸಿ ಗೆದ್ದು ಸಂತೋಷ್ ಟ್ರೋಫಿ ನ್ಯಾಷನಲ್ ಫುಟ್ಬಾಲ್ ಚಾಂಪಿಯನ್ಶಿಪ್ ಅಂತ ಅನ್ನಿಸ್ಕೊಂಡಿದೆ. 75ನೇ ಪ್ರಶ್ನೆ, ಫ್ರಮ್ ವಿಚ್ ಸ್ಟೇಟ್ ವಾಸ್ ದ ಎಪಿಜೆ ಅಬ್ದುಲ್ ಕಲಾಂ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಿಷನ್ 2023 ಲಾಂಚ್ಡ್? ಎಪಿಜೆ ಅಬ್ದುಲ್ ಕಲಾಂ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಿಷನ್ 2023 ಅನ್ನು ಯಾವ ರಾಜ್ಯದಿಂದ ಪ್ರಾರಂಭಿಸಲಾಯಿತು? ಆಪ್ಷನ್ಸ್ ಹೀಗಿದೆ, ವೆಸ್ಟ್ ಬೆಂಗಾಲ್, ಕರ್ನಾಟಕ, ತಮಿಳುನಾಡು, ನಾಗಾಲ್ಯಾಂಡ್. ಈ ಪ್ರಶ್ನೆಗೆ ಉತ್ತರ ತಮಿಳುನಾಡು. ಇದೇ ವರ್ಷದ ಅಂದ್ರೆ 2023 ಇಸವಿಯ ಫೆಬ್ರವರಿ 19ನೇ ತಾರೀಕು ಈ ಸ್ಯಾಟಲೈಟ್ ವೆಹಿಕಲ್ ಅನ್ನ ಲಾಂಚ್ ಮಾಡಿದ್ದು. ತಮಿಳುನಾಡಿನ ಚಂಗಲ್ಪಟ್ಟು ಅನ್ನುವಂತಹ ಜಿಲ್ಲೆಯ ಪಟ್ಟಿ ಪೋಲಂ ಅನ್ನುವಂತಹ ಒಂದು ಹಳ್ಳಿಯಿಂದ ಇದನ್ನ ಲಾಂಚ್ ಮಾಡಲಾಗಿದೆ. 76ನೇ ಪ್ರಶ್ನೆ, ದ ಸೌಂಡಿಂಗ್ ರಾಕೆಟ್ RH-560 ಹ್ಯಾಸ್ ಬೀನ್ ಲಾಂಚ್ಡ್ ಬೈ ಇಸ್ರೋ ಅಂಡ್ ದಿಸ್ RH-560 ಬಿಲಾಂಗ್ಸ್ ಟು ವಿಚ್ ಸೀರೀಸ್ ಆಫ್ ಸೌಂಡಿಂಗ್ ರಾಕೆಟ್ಸ್ ಆಫ್ ಇಸ್ರೋ? ಇಸ್ರೋ ಬಿಡುಗಡೆ ಮಾಡಿರುವಂತಹ ಅಥವಾ ಲಾಂಚ್ ಮಾಡಿರುವಂತಹ ಸೌಂಡಿಂಗ್ ರಾಕೆಟ್ ಆದಂತಹ RH-560 ಅನ್ನ ಇಸ್ರೋ ಉಡಾವಣೆ ಮಾಡಿದೆ. ಹಾಗೆ ಇದು ಇಸ್ರೋದ ಯಾವ ಸೌಂಡಿಂಗ್ ರಾಕೆಟ್ಗಳ ಸರಣಿಗೆ ಸೇರಿದೆ? ಯಾವ ಸರಣಿಗೆ ಸೇರಿದೆ? ಆಪ್ಷನ್ಸ್ ಹೀಗಿದೆ, ಶೌರ್ಯ, ಸೌರ್ಯ, ರೋಹಿಣಿ, ಗಂಗಾ, ಅಪರ್ಣ. ಈ ಪ್ರಶ್ನೆಗೆ ಉತ್ತರ ರೋಹಿಣಿ. ರೋಹಿಣಿಗೆ ಸಂಬಂಧಿಸಿರುವಂತದ್ದು ಈ RH-560 ಅನ್ನುವಂತಹ ಒಂದು ಸೌಂಡಿಂಗ್ ರಾಕೆಟ್ ಆಗಿದೆ. ಓಕೆ, 77ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಫಾರ್ಮ್ಸ್ ಆನ್ ಅಮಾಲ್ಗಮ್ ವಿತ್ ಅದರ್ ಮೆಟಲ್ಸ್? ಈ ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಆಪ್ಷನ್ಸ್ ಹೀಗಿದೆ, ಟಿನ್, ಮರ್ಕ್ಯೂರಿ, ಲೆಡ್, ಜಿಂಕ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, ಮರ್ಕ್ಯೂರಿ. 78ನೇ ಪ್ರಶ್ನೆ, ಟೆಟ್ರಾಥೆಲ್ ಲೆಡ್ ಈಸ್ ಯೂಸ್ಡ್ ಆಸ್? ಟೆಟ್ರಾಥೆಲ್ ಸೀಸವನ್ನು ಯಾವುದಕ್ಕೆ ಬಳಸುತ್ತಾರೆ? ಆಸ್ ಎ ಪೇನ್ ಕಿಲ್ಲರ್, ನೋವು ನಿವಾರಕ, ಫೈರ್ ಎಕ್ಸ್ಟಿಂಗ್ ವಿಷರ್ ಅಗ್ನಿಶಾಮಕ, ಮಸ್ಕಿಟೋ ರೆಪ್ಲೆಂಟ್ ಸೊಳ್ಳೆ ನಿವಾರಕ, ಪೆಟ್ರೋಲ್ ಅಡಿಕ್ಟಿವ್ ಪೆಟ್ರೋಲ್ ಸಂಯೋಜಕ? ಟೆಟ್ರಾಥೆಲ್ ಸೀಸವನ್ನ ಬಳಸುವಂತದ್ದು ಪೆಟ್ರೋಲ್ ಅಡಿಕ್ಟಿವ್ ನಲ್ಲಿ, ಪೆಟ್ರೋಲ್ ಸಂಯೋಜಕದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 79ನೇ ಪ್ರಶ್ನೆ, ಡಿಟರ್ಜೆಂಟ್ಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಕ್ಲಾತ್ಸ್ ಅಂಡ್ ಯುಟೆನ್ಸಿಲ್ಸ್ ಕಂಟೈನ್ಸ್?
ಬಟ್ಟೆಗಳನ್ನ ಹಾಗೆ ಪಾತ್ರೆಗಳನ್ನ ತೊಳೆಯುವಂತಹ ಸ್ವಚ್ಛಗೊಳಿಸುವಂತಹ ಈ ಮಾರ್ಜಕಗಳಲ್ಲಿ ಏನಿರುತ್ತೆ ಅಥವಾ ಏನನ್ನ ಒಳಗೊಂಡಿರುತ್ತೆ? ಆಪ್ಷನ್ಸ್ ಹೀಗಿದೆ: ಬೈ ಕಾರ್ಬೋನೇಟ್ಸ್, ಬಿಸ್ಮುಥೆಟ್ಸ್, ಸೆಲ್ಫೋನೇಟ್ಸ್, ಸೆಲ್ಫೋನೇಟ್ಸ್, ನೈಟ್ರೇಟ್ಸ್. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ಸೆಲ್ಫೋನೇಟ್ಸ್. 80ನೇ ಪ್ರಶ್ನೆ: ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಲಾರ್ಜೆಸ್ಟ್ ಅನಿಮಲ್ ಆಫ್ ಫೈಲಮ್? ಕೆಳಗಿನವುಗಳಲ್ಲಿ ಯಾವುದು ಫೈಲಮ್ನ ದೊಡ್ಡ ಪ್ರಾಣಿಯಾಗಿದೆ? ಆಪ್ಷನ್ಸ್ ಹೀಗಿದೆ. ಇದಕ್ಕೆ ಉತ್ತರ ಆಪ್ಷನ್ ಬಿ, ಆರ್ಥ್ರಾಪೋಡಾ. 81ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಟೆಸ್ಟ್ಸ್ ಈಸ್ ಯೂಸ್ಡ್ ಫಾರ್ ದಿ ಡಯಾಗ್ನೋಸಿಸ್ ಆಫ್ ಕಲರ್ ಬ್ಲೈಂಡ್ನೆಸ್ ಇನ್ ಪೀಪಲ್? ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಬಣ್ಣ ಕುರುಡುತನ ರೋಗ ನಿವಾರಣೆಗೆ ಈ ಕೆಳಗಿನ ಯಾವ ಪರೀಕ್ಷೆಗಳನ್ನ ಬಳಸಲಾಗುತ್ತೆ? ಆಪ್ಷನ್ಸ್ ಹೀಗಿದೆ: ಇಶಿಹರಾ ಟೆಸ್ಟ್, ವೈಡಲ್ ಟೆಸ್ಟ್, ಎಲಿಸಾ ಟೆಸ್ಟ್, ರೋರ್ಸ್ ಚಾಚ್ ಟೆಸ್ಟ್ ಪರೀಕ್ಷೆ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಇಶಿಹರಾ ಪರೀಕ್ಷೆ, ಇಶಿಹರಾ ಟೆಸ್ಟ್. 82ನೇ ಪ್ರಶ್ನೆ: ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಆರ್ ಫೌಂಡ್ ಇನ್ ವೈಲ್ಡ್ ಆರ್ ನ್ಯಾಚುರಲ್ ಹ್ಯಾಬಿಟೆಂಟ್ ಇನ್ ಇಂಡಿಯಾ? ಈ ಕೆಳಗಿನ ಯಾವ ಪ್ರಾಣಿಗಳು ಭಾರತದಲ್ಲಿ ಕಾಡು ಅಥವಾ ನೈಸರ್ಗಿಕ ಆವಸ್ಥಾನದಲ್ಲಿ ಕಂಡು ಬರುತ್ತವೆ? ಆಪ್ಷನ್ಸ್ ಹೀಗಿದೆ: ಚಿಂಪಾಂಜಿ, ಗೊರಿಲ್ಲಾ, ಚೀತಾ, ಸ್ನೋ ಲೆಪರ್ಡ್, ಹಿಮ ಚಿರತೆ. ಈ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ, ಹಿಮ ಚಿರತೆ, ಸ್ನೋ ಲೆಪರ್ಡ್. 83ನೇ ಪ್ರಶ್ನೆ: ಮ್ಯಾಚ್ ದ ಫಾಲೋಯಿಂಗ್ ಓಕೆ ಹಾಟ್ ಸ್ಪ್ರಿಂಗ್ ಲೊಕೇಶನ್ಸ್ ಆಫ್ ಇಂಡಿಯಾ ವಿತ್ ದೇರ್ ಸ್ಟೇಟ್ಸ್. ನಮ್ಮ ಭಾರತದ ಬಿಸಿ ನೀರಿನ ಬುಗ್ಗೆ ಸ್ಥಳಗಳನ್ನು ಕೊಟ್ಟಿದ್ದಾರೆ, ಹಾಗೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ, ನಾವು ಮ್ಯಾಚ್ ಮಾಡಬೇಕು. ಓಕೆ, ಸೊ ಇಲ್ಲಿ ಮಣಿಕರಣ್ ಅಂತ ಕೊಟ್ಟಿದ್ದಾರೆ. ಈ ಮಣಿಕರಣ್ ಸಂಬಂಧಿಸಿರೋದು ಹಿಮಾಚಲ ಪ್ರದೇಶಕ್ಕೆ. ಬರ್ಕೇಶ್ವರ್ ಅಂತ ಕೊಟ್ಟಿದ್ದಾರೆ, ಇದು ಸಂಬಂಧಿಸಿರೋದು ವೆಸ್ಟ್ ಬೆಂಗಾಲಿಗೆ. ತುವಾ, ಇದು ಸಂಬಂಧಿಸಿರುವಂತದ್ದು ಗುಜರಾತಿಗೆ. ಅಂಡ್ ಉನ್ನೈ ಸಂಬಂಧಿಸಿರುವಂತದ್ದು ಅಗೇನ್ ಗುಜರಾತಿಗೆ. ಸೊ ಇಲ್ಲಿ ಮೊದಲನೇದು ಎಗೆ ಸಂಬಂಧಿಸಿದೆ, ಎರಡನೇದು ಸಿಗೆ ಸಂಬಂಧಿಸಿದೆ, ಮೂರನೇದು ಬಿ, ಹಾಗೆ ನಾಲ್ಕನೇದು ಡಿ. ಎ ಸಿ ಬಿ ಡಿ ಇದು ನಮ್ಮ ಆನ್ಸರ್ ಆಗ್ಬೇಕಾಗತ್ತೆ. ಇಲ್ಲಿ ಎರಡು ಸ್ಥಳಗಳನ್ನ ಗುಜರಾತಿಗೆ ಸಂಬಂಧಿಸಿರೋ ಹಾಗೆ ಕೊಟ್ಟಿರೋದ್ರಿಂದ ಇಲ್ಲಿ ಎ ಸಿ ಡಿ ಮತ್ತೆ ಬಿ, ಹಾಗಾಗಿ ಇಲ್ಲಿ ಈ ಎರಡರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಾನು ಆಪ್ಷನ್ ಡಿಗೆ ಟಿಕ್ ಮಾಡ್ತಾ ಇದ್ದೀನಿ. 84ನೇ ಪ್ರಶ್ನೆ: ಮ್ಯಾಚ್ ದ ಫಾಲೋಯಿಂಗ್ ಸಿಮಿಲಾರಿಟೀಸ್ ಬಿಟ್ವೀನ್ ಕ್ಯಾಮರಾ ಅಂಡ್ ಹ್ಯೂಮನ್ ಐ. ಅಪರ್ಚರ್ ಇದು ಸಂಬಂಧಿಸಿರುವಂತದ್ದು ಪ್ಯೂಪಿಲ್ ಇದಕ್ಕೆ, ಮೆಮೊರಿ ಕಾರ್ಡ್ ಇದು ಸಂಬಂಧಿಸಿರುವಂತದ್ದು ರೆಟಿನಾ, ಡಯಾಫಾರಮ್ ಇದು ಸಂಬಂಧಿಸಿರುವಂತದ್ದು ಐರಿಸ್ಗೆ, ಕಾರ್ನಿಯಾ ಇದು ಸಂಬಂಧಿಸಿರುವಂತದ್ದು ಲೆನ್ಸ್ಗೆ. ಅಲ್ಲಿಗೆ ಎ ಮೂರನೇ ವಿಷಯಕ್ಕೆ ಸಂಬಂಧಿಸಿದೆ, ಬಿ ಎರಡನೇ ವಿಷಯಕ್ಕೆ ಸಂಬಂಧಿಸಿದೆ, ಸಿ ಮೊದಲನೇ ವಿಷಯಕ್ಕೆ, ಹಾಗೆ ಡಿ ನಾಲ್ಕನೇ ವಿಷಯಕ್ಕೆ ಸಂಬಂಧಿಸಿದೆ. ಸೊ 3 2 1 4 ಎಲ್ಲಿದೆ? 3 2 1 4 ಈ ಆಪ್ಷನ್ ಕರೆಕ್ಟ್ ಆಗಿದೆ, ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಹೀಗೆ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಕೊಡಬಹುದಾಗಿರುತ್ತೆ, ನೋಡ್ಕೊಂಡು ಆಪ್ಷನ್ಸ್ ನ ಸೆಲೆಕ್ಟ್ ಮಾಡಿ. ದ ಟರ್ಮ್ ಸಿಲಿ ಈಸ್ ಅಸೋಸಿಯೇಟೆಡ್ ವಿತ್, ಸಿಲಿ ಅನ್ನುವಂತಹ ಪದ ಯಾವಾಟಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಹೀಗಿದೆ: ಹಾಕಿ, ಫುಟ್ಬಾಲ್, ಟೆನಿಸ್, ಕ್ರಿಕೆಟ್. ಇದು ಕ್ರಿಕೆಟ್ಗೆ ಸಂಬಂಧಿಸಿರುವಂತಹ ಪದವಾಗಿದೆ. ಸಿಲಿ ಸ್ಲಿಪ್ ಅಂತ ಕೇಳಿದ್ದೀರಾ, ಸೊ ಅದು ಕ್ರಿಕೆಟ್ಗೆ ಸಂಬಂಧಿಸಿದೆ. 86ನೇ ಪ್ರಶ್ನೆ: ಅರೇಂಜ್ ದ ಫಾಲೋಯಿಂಗ್ ಟೈಗರ್ ರಿಸರ್ವ್ಸ್ ಆಫ್ ಕರ್ನಾಟಕ ಇನ್ ಡಿಸೆಂಡಿಂಗ್ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಏರಿಯಾ. ಏರಿಯಾಗಳಿಗೆ ಅಂದ್ರೆ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕದ ಹುಲಿ ಮೀಸಲು ಪ್ರದೇಶಗಳನ್ನ ಜೋಡಿಸ್ಬೇಕಂತೆ. ಏನ್ ಕೊಟ್ಟಿದ್ದಾರೆ? ಬಂಡೀಪುರ, ನಾಗರಹೊಳೆ, ಭದ್ರಾ, ಅನ್ಸಿದಂಡೇಲಿ, ಬಿಆರ್ಟಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಮಾರ್ಕ್ ಮಾಡೋಣ. ಬಂಡೀಪುರ ಮೊದಲನೇ ಪೊಸಿಷನ್ ಅಲ್ಲಿ ಬರುತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನೋಡೋದಾದ್ರೆ, ಅಂದ್ರೆ ಕೆಳಗಡೆಯಿಂದ ಹಿಂದೆಯಿಂದ ನೋಡೋದಾದ್ರೆ. ನಾಗರಹೊಳೆ ಇದು ಎರಡನೇ ಪೊಸಿಷನ್ ಅಲ್ಲಿ ಇದೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ, ಮತ್ತೆ ಮೂರನೇ ಪೊಸಿಷನ್ ಅಲ್ಲಿ ಬಿಆರ್ಟಿ ಇದ್ದಿದೆ, ನಾಲ್ಕನೇ ಪೊಸಿಷನ್ ಅಲ್ಲಿ ಭದ್ರಾ ಇದೆ, ಐದನೇ ಪೊಸಿಷನ್ ಅಲ್ಲಿ ಆಂಶಿ ದಾಂಡೇಲಿ ಇದೆ. ಸೊ ಇಲ್ಲಿ ನಾವೀಗ 1 2 5 3 ಹಾಗೆ 4
ಇದನ್ನ ನಮ್ಮ ಆಪ್ಷನ್ಸ್ ನಲ್ಲಿ ನೋಡಬೇಕು. ಸೊ ಹಿಯರ್ ಇಟ್ ಈಸ್ ಆಪ್ಷನ್ ಎ. ಸೃಜನ್ ಪೋರ್ಟಲ್ ಇದು ಯಾವುದಕ್ಕೆ, ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್ ಹೀಗಿದೆ. ಹೀಗಂದ್ರೆ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್, ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದು, ಎನ್ಎವಿಐಸಿ ಸಿಸ್ಟಮ್, ಎನ್ಎವಿಐಸಿ ವ್ಯವಸ್ಥೆಗೆ ಸಂಬಂಧಿಸಿದ್ದು, ಡಿಫೆನ್ಸ್ ಪ್ರೊಡಕ್ಷನ್ ರಕ್ಷಣಾ ಉತ್ಪಾದನೆಗೆ ಸಂಬಂಧಿಸಿದ್ದು, ಕೋವಿಡ್ ವ್ಯಾಕ್ಸಿನ್ ರಿಜಿಸ್ಟ್ರೇಷನ್ ಕೋವಿಡ್ ಲಸಿಕಾ ನೋಂದಣಿಗೆ ಸಂಬಂಧಿಸಿದ್ದು. ಅಂಡ್ ಈ ಸೃಜನ್ ಪೋರ್ಟಲ್ ಅನ್ನುವಂಥದ್ದು ಸಂಬಂಧಿಸಿರೋದು ಡಿಫೆನ್ಸ್ ಪ್ರೊಡಕ್ಷನ್ಗೆ, ರಕ್ಷಣಾ ಉತ್ಪಾದನೆಗೆ ಇದು ಸಂಬಂಧಿಸಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 88ನೇ ಪ್ರಶ್ನೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಡ್ಯಾಮ್ ಇನ್ ಕರ್ನಾಟಕ ಬೈ ಸ್ಟೋರೇಜ್ ಕೆಪಾಸಿಟಿ ಇನ್ ಟಿಎಂಸಿಎಫ್ಟಿ. ಟಿಎಂಸಿಎಫ್ಟಿಯಲ್ಲಿ ಶೇಖರಣಾ ಸಾಮರ್ಥ್ಯದ ಮೂಲಕ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಆಪ್ಷನ್ಸ್ ಹೀಗಿದೆ, ಆಳಮಟ್ಟಿ ಡ್ಯಾಮ್, ತುಂಗಭದ್ರಾ ಡ್ಯಾಮ್, ಸೂಪಾ ಡ್ಯಾಮ್, ಲಿಂಗನಮಕ್ಕಿ ಡ್ಯಾಮ್. ಅಂಡ್ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ, ಲಿಂಗನಮಕ್ಕಿ ಅಣೆಕಟ್ಟು. ಈ ಪ್ರಶ್ನೆಗೆ ಉತ್ತರ ಲಿಂಗನಮಕ್ಕಿ ಅಣೆಕಟ್ಟೆ. ಮಾಹಿತಿಯನ್ನು ನೋಡೋಣ. ಇದಿರುವಂತಹದ್ದು ಸಾಗರ ತಾಲೂಕ್ನ ಕಾರ್ಗಲ್ ಅನ್ನುವಂತಹ ಒಂದು ವಿಲೇಜ್ ನಲ್ಲಿ ಇದನ್ನ 1964ನೇ ಇಸ್ವಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಇದು ಹತ್ತತ್ರ 151.2 TMCFT ಇಷ್ಟಿದೆಯಂತೆ. ಓಕೆ, ಇದನ್ನ ಕ್ಯೂಬಿಕ್ ಕಿಲೋಮೀಟರ್ಸ್ ಅವರು ಹೇಳ್ತಾರೆ, ಅದು 4.29 ಕ್ಯೂಬಿಕ್ ಕಿಲೋಮೀಟರ್ಸ್ ಇದೆಯಂತೆ. ಜೋಗ್ ಫಾಲ್ಸ್ ಇಂದ 9 ಕಿಲೋಮೀಟರ್ ದೂರದಲ್ಲಿ ಈ ಡ್ಯಾಮ್ ಇದೆ. ಮುಂದಿನ ಪ್ರಶ್ನೆ, ವಿಚ್ ಪ್ಲಾನೆಟ್ ಹ್ಯಾಸ್ ಲೀಸ್ಟ್ ಡೆನ್ಸಿಟಿ ಅಮೌಂಗ್ ಆಲ್ ದ ಪ್ಲಾನೆಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್. ಯಾವ ಗ್ರಹವು ಎಲ್ಲಾ ಗ್ರಹಗಳಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ? ಅದು ಸೌರಮಂಡಲದಲ್ಲಿರುವಂತಹ ಗ್ರಹಗಳ ಬಗ್ಗೆ ಮಾತಾಡ್ತಾ ಇದೀವಿ. ಸೌರಮಂಡಲದ ಯಾವ ಗ್ರಹವು ಎಲ್ಲಾ ಗ್ರಹಗಳಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ? ಆಪ್ಷನ್ಸ್ ಹೀಗಿದೆ, ಭೂಮಿ, ವೀನಸ್ ಶುಕ್ರ, ಮರ್ಕ್ಯುರಿ, ಸ್ಯಾಟರ್ನ್ ಶನಿಗ್ರಹ. ಈ ಪ್ರಶ್ನೆಗೆ ಉತ್ತರ ಸ್ಯಾಟರ್ನ್ ಶನಿಗ್ರಹ. ಶನಿಗ್ರಹವು ಎಲ್ಲಾ ಗ್ರಹಗಳಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿದೆ. 90ನೇ ಪ್ರಶ್ನೆ, ವಿಚ್ ಈಸ್ ದ ಓನ್ಲಿ ಕಂಟ್ರಿ ಟು ರೆಕಗ್ನೈಸ್ ಬಿಟ್ ಕಾಯಿನ್ ಆಸ್ ಅ ಲೀಗಲ್ ಟೆಂಡರ್. ಬಿಟ್ ಕಾಯಿನ್ ಅನ್ನುವಂತಹ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಕಾನೂನು ಟೆಂಡರ್ ಅಂತ ಯಾವ ಏಕೈಕ ದೇಶ ಒಪ್ಪಿಕೊಂಡಿದೆ? ಆಪ್ಷನ್ಸ್ ಹೀಗಿದೆ, ಬೆಲಾರಸ್, ಚಿಲಿ, ಎಲ್ ಸಾಲ್ವೆಡಾರ್, ಫಿಜಿ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ, ಎಲ್ ಸಾಲ್ವೆಡಾರ್. ರೇಷಿಯೋ ಬಿಟ್ವೀನ್ ದ ಇನರ್ಟಿಯ ಫೋರ್ಸ್ ಆಫ್ ದ ಫ್ಲೋಯಿಂಗ್ ಫ್ಲೂಯಿಡ್ ಅಂಡ್ ದ ಪ್ರೆಷರ್ ಆಫ್ ಫೋರ್ಸ್ ಇಸ್ ನೋನ್ ಆಸ್. ಹರಿಯುವ ದ್ರವದ ಜಡತ್ವ ಶಕ್ತಿ ಹಾಗೆ ಒತ್ತಡದ ಬಲದ ನಡುವಿನ ಅನುಪಾತವನ್ನ ಹೇಗೆ ಕರೀತಾರೆ? ಆಪ್ಷನ್ಸ್ ಹೀಗಿದೆ, ಯುಲಾರ್ ಸಂಖ್ಯೆ, ಯುಲಾರ್ ನಂಬರ್, ವೆಬರ್ಸ್ ನಂಬರ್, ಮ್ಯಾಕ್ ನಂಬರ್, ಫ್ರೌಡ್ಸ್ ನಂಬರ್. ಅಂಡ್ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ, ಯುಲಾರ್ ಸಂಖ್ಯೆ ನಂಬರ್. 92ನೇ ಪ್ರಶ್ನೆ, ಕೋವಿಶೀಲ್ಡ್ ಹ್ಯಾಸ್ ಬಿನ್ ಡೆವಲಪ್ಡ್ ಬೈ. ಕೋವಿಶೀಲ್ಡ್ ಯಾರು ಅಭಿವೃದ್ಧಿ ಪಡಿಸಿದ್ರು? ಇದನ್ನ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಇವರು ಅಭಿವೃದ್ಧಿ ಪಡಿಸಿದ್ದು. 94ನೇ ಪ್ರಶ್ನೆ ಹೀಗಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯಾಸ್ ಬಯೋಸ್ಪಿಯರ್ ರಿಸರ್ವ್ಸ್ ಆರ್ ಇನ್ ಯುನೆಸ್ಕೋಸ್ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಲಿಸ್ಟ್. ಈ ಕೆಳಗಿನ ಯಾವ ಭಾರತದ ಜೀವಗೋಳ ಮೀಸಲು ಯುನೆಸ್ಕೋದ ಮನುಷ್ಯ ಮತ್ತು ಜೀವಗೋಳದ ಪಟ್ಟಿಯಲ್ಲಿದೆ? ಆಪ್ಷನ್ಸ್ ಇಲ್ಲಿ ನೋಡಿ, ಮಾನಸ್, ನಂದಾದೇವಿ, ಸಿಮ್ಲಿಪಲ್, ಅಗಸ್ತ್ಯಮಲೈ, ಕಚ್, ನೋಕ್ರೆಕ್. ಹೀಗಿದೆ, ಇದರಲ್ಲಿ ಯಾವ 4 ಅಥವಾ 5 ಅಂತ ಹೇಳ್ತದೆ, ಬಿಕಾಸ್ ಆಪ್ಷನ್ ಡಿಯಲ್ಲಿ ನಮ್ಗೆ 5 ಕೂಡ ಇದೆ. ನಂದಾದೇವಿ, ಸಿಮ್ಲಿಪಾಲ್, ಅಗಸ್ತ್ಯಮಲೈ, ನೋಕ್ರೆಕ್, ಈ 4 ಕೂಡ ನಮ್ಮ ಭಾರತದ ಬಯೋಸ್ಫಿಯರ್ ರಿಸರ್ವ್ ಆಗಿದ್ದು ಇವು ಯುನೆಸ್ಕೋದ ಮ್ಯಾನ್ ಹಾಗೆ ಬಯೋಸ್ಫಿಯರ್ ಲಿಸ್ಟ್ ನಲ್ಲಿ ಇದೆ. ಹಾಗಾಗಿ 2, 3, 4, 5 ಇರೋ ಹಾಗಾಗಿ 2, 3, 4, 6 ಇದಕ್ಕೆ ಆಪ್ಷನ್ ಸಿಯಲ್ಲಿ ನಾವು ನೋಡಬಹುದು ಸರಿಯಾದ ಉತ್ತರವಿದೆ ಆಪ್ಷನ್ ಸಿ. ಅಂಡ್ ಬಹುಶಃ ಇಲ್ಲೊಂದು ಪ್ರಶ್ನೆಯನ್ನ ಬಿಟ್ಟಿದ್ದೀನಿ ಅನ್ಸುತ್ತೆ, ಹಿಂದಿನ 93ನೇ ಪ್ರಶ್ನೆಯನ್ನ ಸ್ಕಿಪ್ ಮಾಡಿದ್ದೆ. ನೋಡಿ ಇಲ್ಲಿದೆ, ದ ಎಂಬ್ಲಮ್ ಆಫ್ ಚೋಳಾ ಡೈನಾಸ್ಟಿ, ಚೋಳರ ರಾಜವಂಶದ ಲಾಂಛನ ಯಾವ್ದಾಗಿತ್ತು? ಆಪ್ಷನ್ಸ್ ಹೀಗಿದೆ, ಟೈಗರ್, ಲಯನ್, ಫಿಶ್, ಬೋ ಅಂಡ್ ಆರೋ. ಚೋಳರ ರಾಜವಂಶದ ಲಾಂಛನವಾಗಿದ್ದುದು ಟೈಗರ್, ಹುಲಿ. ಓಕೆ, ಮುಂದಿನ ಪ್ರಶ್ನೆ ಅಂದ್ರೆ 95ನೇ ಪ್ರಶ್ನೆ ಕಡೆ ಹೊರಟಿದ್ದೀನಿ. ಈ ಪ್ರಶ್ನೆಯಲ್ಲಿ ಇದು 2022 ಅಲ್ಲ, ಇದು 2024 2024ನೇ ಇಸ್ವಿ. ಓಕೆ, ಏನಿದೆ ಪ್ರಶ್ನೆ ಓದೋಣ, ವಿಚ್ ಸಿಟಿ ಈಸ್ ಟು ಹೋಸ್ಟ್ ವಿಂಗ್ಸ್ ಇಂಡಿಯಾ 2024
ದಿ ಎಕ್ಸಿಬಿಷನ್ ಆನ್ ಸಿವಿಲ್ ಏವಿಯೇಷನ್ ನಾಗರಿಕ ವಿಮಾನಯಾನದ ಪ್ರದರ್ಶನವಾದಂತಹ ವಿಂಗ್ಸ್ ಇಂಡಿಯಾ 2024 ಅನ್ನು ಯಾವ ನಗರವು ಆಯೋಜಿಸುತ್ತದೆ? ಹೈದರಾಬಾದ್. ಹೈದರಾಬಾದ್ ಸಿಟಿ ಈ ಎಕ್ಸಿಬಿಷನ್ ಆಯೋಜಿಸುತ್ತೆ. ಯಾವಾಗ ಅಂತಂದ್ರೆ ಜನವರಿಯ 2024 ಇಸ್ವಿಯ 18, 19, 20 ಹಾಗೆ 21 ತಾರೀಕಿನಂದು ಒಟ್ಟು ಈ 4 ದಿನಗಳ ಕಾಲ ಈ ಎಕ್ಸಿಬಿಷನ್ ಇರುತ್ತೆ ಹೈದರಾಬಾದ್ ನಲ್ಲಿ. 96ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ವಾಸ್ ಯೂಸ್ಡ್ ಟು ಡಿಸ್ಕ್ರೈಬ್ ಅ ಡಿಸ್ಟ್ರಿಕ್ಟ್ ಇನ್ ವಿಜಯನಗರ ಎಂಪೈರ್? ವಿಜಯನಗರ ಸಾಮ್ರಾಜ್ಯದಲ್ಲಿ ಜಿಲ್ಲೆ ಅನ್ನುವಂಥದ್ದನ್ನ ಕೆಳಗಿನ ಯಾವ ಪದಗಳಲ್ಲಿ ವಿವರಿಸಲಾಗ್ತಿತ್ತು? ಆಪ್ಷನ್ಸ್ ಹೀಗಿದೆ, ಮಂಡಲಂ, ನಾಡು, ಸ್ಥಳಗಳು, ಪರಗಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಡಿಸ್ಟ್ರಿಕ್ಟ್ ಜಿಲ್ಲೆಯನ್ನ ನಾಡು ಅಂತ ಕರೆಯೋರು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ನಮ್ಮ ಸೆಷನ್ ನ ಕೊನೆಯ 4 ಪ್ರಶ್ನೆ, ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಇನ್ಕ್ರೆಡಿಬಲ್ ಇಂಡಿಯಾದ ಆತ್ಮ ಅನ್ನುವಂತಹ ಸ್ಲೋಗನ್ ಅನ್ನ ಯಾವ ರಾಜ್ಯಕ್ಕೆ ಹೇಳಲಾಗಿದೆ ಅಥವಾ ಯಾವ ರಾಜ್ಯ ಇದನ್ನ ತನ್ನ ಹತ್ರ ಸ್ಲೋಗನ್ ಆಗಿ ಇಟ್ಕೊಂಡಿದೆ? ಆಪ್ಷನ್ಸ್ ಹೀಗಿದೆ, ರಾಜಸ್ಥಾನ, ಮಣಿಪುರ, ಮಧ್ಯಪ್ರದೇಶ, ಒಡಿಸ್ಸಾ. ಈ ಒಂದು ಟೂರಿಸಂ ಸ್ಲೋಗನ್ ಅನ್ನ ಒಡಿಸ್ಸಾ ತನ್ನಲ್ಲಿಟ್ಕೊಂಡಿದೆ. ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. 98ನೇ ಪ್ರಶ್ನೆ, ಸಮುದ್ರಯಾನ ಮಿಷನ್ ಈಸ್ ರಿಲೇಟೆಡ್ ಟು, ಸಮುದ್ರಯಾನ ಮಿಷನ್ ಯಾವುದಕ್ಕೆ ಸಂಬಂಧಿಸಿದೆ? ಸಮುದ್ರಯಾನ ಮಿಷನ್ ಸಂಬಂಧಿಸಿರುವಂತದ್ದು ಅಪರೂಪದ ಖನಿಜಗಳ ಗಣಿಗಾರಿಕೆಗೆ ಹಾಗೆ ಆಳವಾದಂತಹ ಸಾಗರ ಪರಿಶೋಧನೆಗೆ. ಹಾಗಾಗಿ ಡೀಪ್ ಓಷನ್ ಎಕ್ಸ್ಪ್ಲೋರೇಷನ್ ಅಂಡ್ ಮೈನಿಂಗ್ ಆಫ್ ರೇರ್ ಮಿನರಲ್ಸ್ ಅಂದ್ರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 99ನೇ ಪ್ರಶ್ನೆ, ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಅಲಾಟೆಡ್ ರುಪೀಸ್ 350 ಕ್ರೋರ್ಸ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ 500 MW ಇಂಟರ್ ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ದಟ್ ಈಸ್ ISTS ಸೋಲಾರ್ ಪಾರ್ಕ್ ಅಟ್? ಕರ್ನಾಟಕ ರಾಜ್ಯ ಸರ್ಕಾರವು 500 ಕೋಟಿಗಳ ಮೆಗಾವ್ಯಾಟ್ ನ ಇಂಟರ್ ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಆದಂತಹ ಸೌರ ವಿದ್ಯುತ್ ಪಾರ್ಕ್ ಸ್ಥಾಪನೆಗೆ ಎಲ್ಲಿ ಅನುವು ಮಾಡಿಕೊಟ್ಟಿದೆ? ಇದು ಪ್ರಶ್ನೆಯಾಗಿದೆ. ಅಂಡ್ ಆಪ್ಷನ್ಸ್ ಹೀಗಿದೆ, ತುಮಕೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ. ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಕಲಬುರಗಿ. ಕಲಬುರಗಿಯಲ್ಲಿ ನಮ್ಮ ಭಾರತ ಸರ್ಕಾರ 350 ಕೋಟಿ ರೂಪಾಯಿಗಳ ಇನ್ವೆಸ್ಟ್ಮೆಂಟ್ ಮಾಡಿ 500 MW ನ ಇಂಟರ್ ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಸೋಲಾರ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. 100ನೇ ಪ್ರಶ್ನೆ, ಫೈರ್ ವಾಲ್ ಮಾನಿಟರ್ಸ್ ಅಂಡ್ ಕಂಟ್ರೋಲ್ಸ್. ಫೈರ್ ವಾಲ್ ಅನ್ನುವಂಥದ್ದು ಏನನ್ನ ಮಾನಿಟರ್ ಮಾಡುತ್ತೆ, ಏನನ್ನ ನಿಯಂತ್ರಣ ಮಾಡುತ್ತೆ? ಆಪ್ಷನ್ಸ್ ಹೀಗಿದೆ, ಇನ್ಕಮಿಂಗ್ ಟ್ರಾಫಿಕ್, ಔಟ್ ಗೋಯಿಂಗ್ ಟ್ರಾಫಿಕ್, ಬೋತ್ ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್ ಟ್ರಾಫಿಕ್, ನನ್ ಆಫ್ ದ ಎಬೋ. ಫೈರ್ ವಾಲ್ ಅನ್ನುವಂಥದ್ದು 2, ಇನ್ಕಮಿಂಗ್ ಟ್ರಾಫಿಕ್, ಔಟ್ ಗೋಯಿಂಗ್ ಟ್ರಾಫಿಕ್ ಇವೆರಡಕ್ಕೂ ಕೂಡ ಸಂಬಂಧಿಸಿದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಓಕೆ, ಸೊ ಇಲ್ಲಿಗೆ ನಮ್ಮ ಈ ಸೆಷನ್ ಅಂದ್ರೆ ನಮ್ಮ PC ಮಾಡೆಲ್ ಪೇಪರ್ಗೆ ಸಂಬಂಧಿಸಿದ 100 ಪ್ರಶ್ನೆಗಳು ಮುಗಿಯುತ್ತೆ. ಇಲ್ಲಿವರೆಗೂ 3 ಪೇಪರ್ಸ್ ಅನ್ನ ನಾನು ಡಿಸ್ಕಸ್ ಮಾಡಿದ್ದೆ, ಇದು 4ನೇ ಪೇಪರ್ ಆಗಿತ್ತು. ಐ ಹೋಪ್ ನೀವು ಈ 4 ಸೆಷನ್ಸ್ ಅಂದ್ರೆ ಈ 4 ಪೇಪರ್ ಡಿಸ್ಕಷನ್ಸ್ ಏನ್ ಮಾಡಿದೀನಿ ಇದನ್ನೆಲ್ಲ ನೀವು ನೋಡಿದಿರಾ ಅಂತ ನಾನು ಭಾವಿಸಿದ್ದೀನಿ. ಈಗ ನಾನು ನಿಮ್ಗೆ ಲಿಂಕ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದ್ ವೇಳೆ ನೀವೇನಾದ್ರೂ ನಮ್ಮ ಹಿಂದಿನ 4 ಪೇಪರ್ಸ್ ನ ಡಿಸ್ಕಷನ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಿದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ನೀವು ವಾಚ್ ಮಾಡಬಹುದು. ಇದೇ ರೀತಿಯಲ್ಲೇ ಪ್ರತಿ ಶನಿವಾರ ಹಾಗೆ ಭಾನುವಾರದತ್ತು ತಗೊಂಡ್ಬಂದು ನಿಮ್ಮ ಜೊತೆಯಲ್ಲಿ ನಾನು ಮಾಡೆಲ್ ಪೇಪರ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಸೆಷನ್ ಹೇಗಿತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದಂತಹ ವೇದಾಂತ್ ಪಾಠಶಾಲೆಗೆ ನೀವಿನ್ನು ಜಾಯಿನ್ ಆಗಿಲ್ಲ ಅಂತ ಇದ್ದಲ್ಲಿ ಜಾಯಿನ್ ಆಗಿ ಅಲ್ಲಿ ನಿಮ್ಗೆ ಈ ಮಾಡೆಲ್ ಪೇಪರ್ಸ್ ಏನೇನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅದರ PDF ಅನ್ನ ಪ್ರೊವೈಡ್ ಮಾಡ್ತೀನಿ. ಇದೇ ಸೆಷನ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ಜಾಯಿನ್ ಆಗಿ ನಾಳೆ ಮಂಗಳವಾರ ನಾನು ನಿಮ್ಗೆ ಈ PDF ಅನ್ನ ಕಳಿಸ್ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಬಹುದು. ನಮ್ಮ ವೇದಾಂತ್ ಪಾಠಶಾಲೆ ಸಬ್ಸ್ಕ್ರೈಬರ್ಸ್ ಗೆ ಅಂತಾನೆ ಕೊಟ್ಟಿರುವಂತಹ ಈ ಡಿಸ್ಕೌಂಟ್ ಅನ್ನ ನೀವು ಕೂಡ ತಗೊಂಡು ಮಾಕ್ ಟೆಸ್ಟ್ ಗೆ ಜಾಯಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಪೀಪಲ್, ಹ್ಯಾಪಿ ಲರ್ನಿಂಗ್.